ಇಂದುಮತಿ. ನಿನಗೆ ಇದೆಲ್ಲವೂ ಸರಿ ಅನಿಸ್ತಿದೆ? ಇದೆಲ್ಲ ಎಂದರೆ? ಅದೇ ಆ ಕೊರವಂಜಿ ಹೇಳಿದ್ದರ ಬಗ್ಗೆ. ನಿನ್ನ ಮಗಳಿಗಂತೂ ಬುದ್ಧಿ ಇಲ್ಲ, ಕನಿಷ್ಠ ಪಕ್ಷ ನಿನಗೂ ಬುದ್ಧಿ ಬೇಡವೇ ಇಂದುಮತಿ. ಈ ಅರಮನೆಯಲ್ಲಿ ಮಾಟ ಮಂತ್ರವನ್ನು ಯಾರು ಮಾಡುತ್ತಾರೆ ಹೇಳು? ಹಾಗೆ ಮಾಡುವವರಿದ್ದರೆ ಇಷ್ಟು ದಿನ ಸುಮ್ಮನೆ ಇರುತ್ತಿದ್ದರೆ? ನನ್ನನ್ನು ಕಾಡುತ್ತಿರುವುದು ಇದೇ ಅಕ್ಕ. ನನ್ನ ಮಗಳಿಗೆ ಪಟ್ಟ ಕಟ್ಟಬೇಕೆಂದು ನಿರ್ಧರಿಸಿರುವ ದಿನವೇ ಹೀಗೆ ಆಗಿದೆ ಎಂದರೆ ಇದರ ಹಿಂದೆ ಹಿತಶತ್ರುಗಳ ಕೈವಾಡ ಇದ್ದೇ ಇರುತ್ತದೆ. ನೋಡು ಇಂದುಮತಿ, ನೀನೇಕೆ ಹೀಗೆ ಮಾತನಾಡುತ್ತಿದ್ದೀಯ ಎನ್ನುವುದು ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ರೇಣುಗೆ ರಾಣಿಯಾಗುವುದನ್ನು ನಾನು ವಿರೋಧಿಸಿದ್ದು ನಿಜ. ಆ ಕಾರಣಕ್ಕೆ ನನ್ನ ಪತಿಯ ಪ್ರಾಣದ ಜೊತೆ ಆಟ ಆಡುವಷ್ಟು ಕಟುಕಿ ನಾನಲ್ಲ. ಕುಂಬಳಕಾಯಿ ಕತ್ತವರು ಯಾರು ಎಂದರೆ ನೀವೇಕೆ ಹೆಗಲು ಬುಟ್ಟಿ ನೋಡಿಕೊಳ್ಳುತ್ತಿದ್ದೀರಿ? ಸಾಕು ಇಂದುಮತಿ, ನಿನ್ನ ಮಾತಿನ ದಾಟಿ ಅರ್ಥವಾಗದಷ್ಟು ದಡ್ಡಿ ನಾನಲ್ಲ. ಮಹಾರಾಜರಿಗೆ ಹೀಗಾಗಿದೆ ಎನ್ನುವ ಬೇಸರ ನನಗೂ ಇದೆ. ಆದರೆ ಎಲ್ಲರೂ ಕಣ್ಣೀರು ಸುರಿಸುತ್ತಾ ಕುಳಿತರೆ ಆಗಬೇಕಾಗಿರುವ ಕೆಲಸಗಳು ಆಗುವುದಿಲ್ಲ. ಹಾಗಾಗಿ ನನ್ನ ಎಲ್ಲ ದುಃಖವನ್ನು ತಡೆ ಹಿಡಿದಿದ್ದೇನೆ. ಆದರೂ ನಿನಗೆ ನನ್ನ ಮೇಲೆಯೇ ಅನುಮಾನ. ಆ ನಿನ್ನ ಮಗಳು ಬೀದಿಯಲ್ಲಿ ಹೋಗುವವಳನ್ನು ಕರೆತಂದು ಪೂಜೆ ಮಂತ್ರ ಎಂದು ಕೆಲಸಕ್ಕೆ ಬಾರದನ್ನು ಮಾಡುತ್ತಿದ್ದರೆ ನೀನು ಅವಳಿಗೆ ಬುದ್ಧಿಯನ್ನು ಹೇಳುವುದನ್ನು ಬಿಟ್ಟು ಅವಳ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತಿದ್ದೀಯಲ್ಲ, ಇದು ಸರಿಯೇ? ಅದೆಷ್ಟು ಜನ ವೈದ್ಯರು ಬಂದರು ಯಾರಿಗೂ ಏನಾಗಿದೆ ಎನ್ನುವುದರ ಸುಳಿವು ಸಿಕ್ಕುತ್ತಿಲ್ಲವೆಂದರೆ ವೈದ್ಯರ ಪ್ರಯತ್ನಗಳೆಲ್ಲವೂ ಮುಗಿಯಿತು. ಇನ್ನು ಆ ದೈವಶಕ್ತಿಯ ಮೂಲಕ ಪರಿಹರಿಸುವ ಪ್ರಯತ್ನ ನಡೆಯಲಿ ಬಿಡಿ. ಹುಚ್ಚಿಯಂತೆ ಮಾತನಾಡಬೇಡ ಇಂದುಮತಿ. ಈ ಸಮಯದಲ್ಲಿ ಪೂಜೆ ಪುನಸ್ಕಾರ ಎಂದು ಕುಳಿತರೆ ಮಹಾರಾಜರು ಸರಿ ಹೋಗುತ್ತಾರೆಯೇ? ನೋಡು, ಬೇಕಾದರೆ ಜಗತ್ತಿನ ಮೂಲೆ ಮೂಲೆಯಿಂದ ವೈದ್ಯರನ್ನು ಕರೆಸೋಣ. ಯಾರಾದರೂ ಒಬ್ಬರಿಗಾದರೂ ಏನಾಗಿದೆ ಎಂದು ತಿಳಿಯುತ್ತದೆ. ನೀವು ಹಾಗೇ ಮಾಡಿ. ನಿಮ್ಮನ್ನೀಗ ಯಾರು ತಡೆಯುತ್ತಿದ್ದಾರೆ? ರೇಣುಕೆ ಏನೇ ನಿರ್ಧಾರ ತೆಗೆದುಕೊಂಡರೂ ಅದು ಸರಿಯಾಗಿಯೇ ಇರುತ್ತದೆ. ನಾನು ಅವಳನ್ನು ಪ್ರಶ್ನಿಸುವುದಿಲ್ಲ. ಅಷ್ಟಕ್ಕೂ ನೀವೀಗ ಈ ನಾಡಿನ ರಾಣಿಯಲ್ಲವೇ? ಅರಸರ ಯೋಗಕ್ಷೇಮ ಕಾಪಾಡಲೆಂದೋ ಅಥವಾ ಅವರು ಗುಣಮುಖರಾಗಲಿ ಎಂದು ನೀವೇನಾದರೂ ಪ್ರಯತ್ನಗಳನ್ನು ಮಾಡುತ್ತಿದ್ದೀರೇ? ಪದೇ ಪದೇ ನನಗೆ ಬೇಕೆಂದೇ ಅವಮಾನ ಮಾಡುತ್ತಿದ್ದೀಯಾ? ಇದರಲ್ಲಿ ಅವಮಾನವೇನಿದೆ? ಸಾಕು ಮಾಡು ಇಂದುಮತಿ, ನನ್ನ ಬಗ್ಗೆ ತಪ್ಪು ತಪ್ಪಾಗಿ ಮಾತನಾಡುತ್ತಿದ್ದೀಯ. ನಾನೇನು, ನನ್ನ ಶಕ್ತಿ ಏನು ಎನ್ನುವುದು ನಿನಗಿನ್ನೂ ತಿಳಿದಿಲ್ಲ. ಆದಷ್ಟು ಬೇಗ ಅರ್ಥ ಮಾಡಿಸುತ್ತೇನೆ. ಕಂದ ರೇಣುಕೆ, ಈಗ ನಿನ್ನ ತಂದೆಯವರ ಜೀವನ ನಿನ್ನ ಕೈಯಲ್ಲಿದೆ. ಹೇಗಾದರೂ ಮಾಡಿ ಅವರನ್ನು ನೀನೇ ರಕ್ಷಿಸಬೇಕು. ಶ್ರೀ ರೇಣುಕಾ ಎಲ್ಲಮ್ಮ.